ಫ್ರೆಂಡ್ಸ್, ನಮಸ್ಕಾರ. ನಾನು ಇವತ್ತು ನಿಮಗೆ ಬೇಸನ್ ಲಾಡು ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಬೇಸನ್ ಲಾಡು ಮಾಡೋಕೆ ನಾನು ಇಲ್ಲಿ 1 ಕೆಜಿ ಕಡಲೆಬೇಳೆನ ತಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಒಲೆ ಮೇಲೆ ಆಲ್ರೆಡಿ ಪಾತ್ರೆ ಇಟ್ಕೊಂಡಿದ್ದೆ, ಅದು ಬಿಸಿ ಆಗೈತಿ. ಬಿಸಿ ಆದಮೇಲೆ ನಾನು ಅದಕ್ಕೆ 1 ಕೆಜಿ ಕಡಲೆಬೇಳೆ ತೊಗೊಂಡಿದ್ನೆಲ್ಲ ಅದರೊಳಗೆ ಅರ್ಧ ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ಅರ್ಧ ಕಡಲೆಬೇಳೆ ಹಾಕಿಬಿಟ್ಟು ನೀಟಾಗಿ ಹುರ್ಕೋಬೇಕು. ಗ್ಯಾಸ್ ವ್ಯಾಲ್ಯೂಮ್ ಏನೈತಲ್ಲ ಅದನ್ನು ಮೀಡಿಯಮ್ ಸೈಜ್ ಒಳಗೆ, ಇಲ್ಲಕಂದ್ರೆ ಫುಲ್ ಲೋದೊಳಗೆ ಇಟ್ಕೊಂಡ್ಬಿಟ್ಟು ಹುರ್ಕೋಬೇಕು. ಜಾಸ್ತಿ ಇಟ್ಬಿಟ್ರೆ ಕಡಲೆಬೇಳೆ ಎಲ್ಲ ಹೊತ್ತು ಹೋಗುತ್ತೆ. ಅದಕ್ಕೆ ನೀಟ್ ಮೀಡಿಯಮ್ದೊಳಗೆ ಇಟ್ಕೊಂಡ್ಬಿಟ್ಟು ಕೆಂಪಗೆ ಹುರ್ಕೋಬೇಕು. ಒಂದು 10 ನಿಮಿಷ ಹುರಿದ್ರೆ ಸಾಕು. ಓಕೆ ಫ್ರೆಂಡ್ಸ್, ಈ ರೀತಿ ಕೆಂಪಗಾಗಬೇಕು ಕಡಲೆಬೇಳೆ. ಓಕೆ ಫ್ರೆಂಡ್ಸ್, ಇವಾಗ ಎಲ್ಲ ಕಡಲೆಬೇಳೆನ ನಾನು ಹುರಿದು ಆಯಿತು. ನೋಡಿ, ಇದೆಲ್ಲ ಕಡಲೆಬೇಳೆ ಬಿಸಿ ಆರಿದ್ಮೇಲೆ ನಾನು ಇದನ್ನು ಗಿರ್ನಿಗೆ ಹೋಗ್ಬಿಟ್ಟು ಬೀಸಿಸ್ಕೊಂಡು ಬರ್ತೀನಿ. ಓಕೆ, ಇವಾಗ ನೋಡಿ ಇದನ್ನು ಬೀಸಿ ಆಗಿದೆ. ಇದನ್ನು ಮತ್ತೆ ನಾನು ಇದನ್ನು ಸಾಣಿಸಿ ಇಟ್ಕೊತಾ ಇದ್ದೀನಿ. ಸಾಣಿಸೋದ್ರಿಂದ ಅದರೊಳಗಿರುವಂಥ ತೌಡೆಲ್ಲ ಹೊರಗಡೆ ಹೋಗುತ್ತೆ, ಮತ್ತು ಹಿಟ್ಟು ಸಾಫ್ಟಾಗಿ ಉಳಿತೈತಿ. ನೋಡಿ, ಈ ರೀತಿ ಸಾಫ್ಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ಒಳೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೆ, ಅದರೊಳಗೆ ನಾನು 4-5 ಸ್ಪೂನು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕಿದ ಮೇಲೆ ಅದಕ್ಕೆ ನಾನು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನಾನು 1 ಕೆಜಿ ಕಡಲೆ ಹಿಟ್ಟಿಂದು ಉಂಡೆ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಹುರ್ಕೊತಾ ಇದ್ದೀನಿ. ಮತ್ತು ತುಪ್ಪ ಕಡಲೆಬೇಳೆ ಎರಡು ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಹುರಿಬೇಕು ಅದನ್ನು ನೀಟಾಗಿ. ಇವಾಗ ನೋಡಿ, ಈ ರೀತಿ ಮಿಕ್ಸ್ ಆಗಿ ಹುರಿಬೇಕು. ಇದು ಹಿಟ್ಟೇನು ಜಾಸ್ತಿ ಹುರಿಸ್ಕೊಳಲ್ಲ, ಒಂದು 10-15 ನಿಮಿಷ, ಇಲ್ಲಾಂದರೆ 10 ನಿಮಿಷ ಆದರೂ ಹುರಿದ್ರೆ ಸಾಕು. ಯಾಕೆಂದರೆ ಆಲ್ರೆಡಿ ನಾವು ಹುರಿದೇ ಬಿಟ್ಟು ಬೀಸಿಸ್ಕೊಂಡ್ಬಂದಿದ್ದಲ್ಲ ಹಿಟ್ಟು, ಅದಕ್ಕೆ ಜಾಸ್ತಿ ಹುರಿಸ್ಕೊಳಲ್ಲ. ನೋಡಿ, ಇವಾಗ ಇದಕ್ಕೆ ಮಧ್ಯದಲ್ಲಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಈ ರೀತಿ ನೀಟಾಗಿ ಹುರ್ಕೋಬೇಕು. ಚೂರು ಗಂಟು ಆಗಬಾರ್ದು, ಗಂಟು ಆಗಲಾರ್ದಂಗೆ ಹುರ್ಕೋಬೇಕು. ಮೇಲೆ ತಳಗೆ, ತಳಗೆ ಮೇಲೆ ಈ ರೀತಿ ಮಿಕ್ಸ್ ಮಾಡ್ತಾ ನೀಟಾಗಿ ಹುರಿಬೇಕು. ಈ ರೀತಿ ಮಾಡೋದ್ರಿಂದ ತಳಗಡೆ ತವ ಹಿಡಿಯೋದಿಲ್ಲ, ಮತ್ತು ಹಿಟ್ಟು ಸಾಫ್ಟಾಗಿ ಬರುತ್ತೆ. ನಾವು ಎಷ್ಟು ನೀಟಾಗಿ ಹಿಟ್ಟು ಹುರ್ಕೊತೀವಿ ನೋಡಿ, ಆ ರೀತಿ ಉಂಡೆ ನೀಟಾಗಿ ಘಮ ಘಮ ಅಂತ ಬಾಯಲ್ಲಿ ರುಚಿಯಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಇದು ಎಲ್ಲ ಹುರಿದಾಯಿತು. ಇವಾಗ ಇದು ನಾವು ಎಲ್ಲ ಹಾಕಿದ ತುಪ್ಪ ಬಿಟ್ಕೊತೈತೆ ನೋಡಿ, ಸೈಡೆಲ್ಲ ಬಿಟ್ಕೊತಾ ಇದೆ, ಹಿಟ್ಟು ತೆಳುವಾಗ್ತಿದೆ. ಇವಾಗ ಇದು ಹುರಿದಿದ್ದಾಯಿತು ಅಂತ ಅರ್ಥ. ನೋಡಿ, ನಾನು ಇವಾಗ ಇದನ್ನು ಒಂದು ದೊಡ್ಡ ಪಾತ್ರೆ ಒಳಗೆ ಹಾಕ್ಕೊತಾ ಇದ್ದೀನಿ. ಆರಬೇಕಿದೆಲ್ಲ ನೋಡಿ, ಈ ರೀತಿ ತೆಳುವಾಗಿ, ಜಾಸ್ತಿ ತೆಳುವಾಗಿದೆ ಅಂತ ಅಂದ್ಕೋಬೇಡಿ. ಇದು ಆಮೇಲೆ ಒಂದು ಸ್ವಲ್ಪ ಇದೆಲ್ಲ ಬಿಸಿ ಆರಿದ್ಮೇಲೆ ಗಟ್ಟಿಯಾಗುತ್ತೆ. ನಾನು ಇದಕ್ಕೆ 1 ಕೆಜಿ ಕಡಲೆಬೇಳೆಗೆ 1 ಕೆಜಿ ಸಕ್ಕರೆ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಕಡಿಮೆ ಸಕ್ಕರೆನೂ ಹಾಕ್ಕೋಬೋದು. ಓಕೆ ಫ್ರೆಂಡ್ಸ್, ಇವಾಗ ಇದು ಎಲ್ಲ ಬಿಸಿ ಆರೈತಿ. ಇದಕ್ಕೆ ನಾನು ಬಿಸಿ ಇಟ್ಕೊಂಡಿದ್ನೆಲ್ಲ ಸಕ್ಕರೆ ಪುಡಿನ ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಸಕ್ಕರೆ ಮತ್ತು ಇಟ್ಟು ಮಿಕ್ಸ್ ಆಗಬೇಕು. ಫ್ರೆಂಡ್ಸ್, ನಾನು ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೆ, ಆ ವಿಡಿಯೋ ಸ್ಕಿಪ್ ಆಗಿದೆ. ಇದಕ್ಕೆ ಒಂದು 4-5 ಏಲಕ್ಕಿ ಪೌಡ್ರನ್ನ ಹಾಕ್ಕೋಬೇಕು. ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ತಿಕ್ಕಿ ತಿಕ್ಕಿ ಉಂಡಿ ಕಟ್ಟಬೇಕು. ಜಾಸ್ತಿ ತಿಕ್ಕೋಂಗಿಲ್ಲ, ಯಾಕೆಂದರೆ ನಾವು ಜಾಸ್ತಿ ತುಪ್ಪ ಹಾಕ್ಬಿಟ್ಟು ಹುರಿದಿರ್ತೀವಲ್ಲ, ತಿಕ್ಕಿಸ್ಕೊಳಲ್ಲ ಹಿಟ್ಟು. ಸ್ವಲ್ಪ ಆ ರೀತಿ ತಿಕ್ಕೋದ್ರಿಂದ ಉಂಡಿ ಶೇಪು ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಆ ರೀತಿ ತಿಕ್ಕೋದು. ಈ ರೀತಿ ತಿಕ್ಕಿ ಕಟ್ಟೋದ್ರಿಂದ ಉಂಡಿ ಶೇಪು ಚೆನ್ನಾಗಿ ಬರುತ್ತೆ. ನೋಡಿ, ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿ, ಆ ಸೈಜಲ್ಲಿ ಉಂಡಿನ ಕಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಉಂಡೆ ಎಷ್ಟು ನೀಟಾಗಿ ಸಾಫ್ಟಾಗಿ ಚಂದ ಬಂದೈತಿ ಉಂಡಿ ನೋಡಿ. ಓಕೆ, ಇವಾಗ ಉಂಡಿ ರೆಡಿ ಆಗಿದೆ ನೋಡಿ.
ಈ ಉಂಡಿನ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ತುಂಬ ಇಷ್ಟಪಡ್ತಾರೆ. ನಾವು ಜಾಸ್ತಿ ಈ ಉಂಡಿ ಮಾಡ್ತಾ ಇರ್ತೀವಿ. ನೀವು ನಿಮ್ಮ ಮನೆಯಲ್ಲಿ ಮಾಡಿ ಮತ್ತು ನಿಮ್ಮ ಸೈಡ್ ಬೇಸನ್ ಲಾಡು ಯಾವ ರೀತಿ ಮಾಡ್ತಾರೆ ಅಂತ ನನಗೂ ಕಮೆಂಟ್ ಮಾಡಿ ಮತ್ತು ನನ್ನ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ.